ರಾಷ್ಟ್ರದಲ್ಲಿ ಇದು ಒಂದು ಕೆಟ್ಟ ಕರೋನಾ ಬಂದು ಜನಗಳಿಗೆ ಸಮಸ್ಯೆಗಳು ಉಂಟಾಗಿದೆ. ಚಾಮರಾಜನಗರ ಶಾಸಕರಾದ ಶ್ರೀ ಪುಟ್ಟರಂಗ ಶೆಟ್ಟಿಯವರು ಎರಡನೇ ಮೂರನೇ ಬಾರಿ ಆಯ್ಕೆ ಮಾಡಿದಾಗ ಜನ 12 ವರ್ಷ ಅವ್ರಿಗೆ ಜನ ಏನೂ ಬೇಡ್ಕೊಂಡಿರಲಿಲ್ಲ. ತಾನಾಗೆ ಖುದ್ದಾಗೆ ಇದೊಂದು ಅವರು ಬಡವತನದಿಂದ ಬಂದಿರೋದ ನಮ್ಮ ಶಾಸಕರಾದ ಪುರೇಶ್ ಶೆಟ್ಟಿಯವರು ಬಡವರು ಹಸು ಏನಂತ ಅವ್ರು ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ಒಂದು ರಂಜಾನ್ ಸ್ಪೆಷಲ್ ಕಿಟ್ ಅಂತ ಮಾಡಿ ಜನಕ್ಕೆ ಅಲ್ಲಿ ಯಾರು ಕಾರ್ಯಕರ್ತರಿದ್ದಾರೆ ವಾರ್ಡಲ್ಲಿ ಅವ್ರಿಗೆ ಜನಕ್ಕೆ ಕೊಡಿ ಅಂತ ನಮಗೆ ಕೊಟ್ಟಿದ್ದಾರೆ ಟೋಕನ್ ಮುಖಾಂತರ. ಇವಾಗ ನಮಗೆ 526 ಟೋಕನ್ ಕೊಟ್ಟಿದ್ದಾರೆ ನನ್ನ ವಾರ್ಡ್ಗೆ. ಕೆಲವು ಜನಕ್ಕೆ ಮಿಸ್ ಆಗೋ ಚಾನ್ಸಸ್ ಇಲ್ಲ, ಮಿಸ್ ಆದರೆ ನಾವು ಮತ್ತೆ ತಲುಪಿಸ್ತೀನಿ ಅಂತ ನಮ್ಮ ಶಾಸಕರು ಪುಟ್ಟರಂಗ ಶೆಟ್ಟಿಯವರು ಹೇಳಿದ್ದಾರೆ. ಒಬ್ಬರಿಗೂ ಮುಸ್ಲಿಮ್ಸಲ್ಲಿ ಒಬ್ಬರಿಗೂ ಮಿಸ್ ಆಗಬಾರ್ದು. ಅವ ಶ್ರೀಮಂತ ಇರಲಿ, ಬಡವ ಇರಲಿ, ಯಾರೇ ಇರಲಿ, ನಮ್ಮ ವಿರೋಧ ಪಕ್ಷದವರಿರಲಿ, ವಿರೋಧ ಪಕ್ಷ ಇದ್ದೇ ಇರಲಿ, ಎಲ್ಲ ಅನ್ನ ತಿನ್ನೊಬ್ರು ಕಂಡಾಗ ಎಲ್ಲ ಒಟ್ಟಾಗಿ ಮಾಡಿ ಅಂತ ನಮ್ಗೆ ಒಂದು ಸಭೆ ಮಾಡಿ ಅದನ್ನು ತಿಳುವಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ನಾವೇನು ಮಾಡಿದ್ದೀವಿ, ನಮ್ಮ ನಮ್ಮ ವಾರ್ಡಲ್ಲಿ ಬಂದು ನಾವು ನಿಂತ್ಕೊಂಡು ಎಲ್ಲರಿಗೂ ನಮ್ಮ ಹಿರಿಯರು ನಮ್ಮ ಹುಡುಗರುಗಳು ಎಲ್ಲ ಬಂದು ನಿಂತ್ಕೊಂಡು ನಾವು ಕೊಡ್ತಾ ಇದ್ದೀವಿ. ಹಿಟ್ಟಲ್ಲಿ ಏನಿದೆ? 4 ಕೆಜಿ ಅಕ್ಕಿ, 4 ಕೆಜಿ ಹಸಿಟ್ಟು, ಗೋಧಿ ಹಸಿಟ್ಟು, 1 ಜಾಮೂನ್ ಪ್ಯಾಕೆಟ್ ಸಿಹಿ, 1 ಟೀ ಸೊಪ್ಪು, 1 ಕೆಜಿ ಸಕ್ಕರೆ, ಬೇಳೆ, ಈರುಳ್ಳಿ, ಉಪ್ಪಿನ ಪ್ಯಾಕೆಟು. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನಾಳೆ ದಿವಸ ನಮ್ಮ ಶಾಸಕರಿಗೆ ಯಾವುದೇ ರೀತಿ ಕಪ್ಪು ಚುಕ್ಕಿ ಆಗಬಾರ್ದು ಅಂತ ಒಂದು ಉದಾಹರಣೆಗೋಸ್ಕರ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಅದರಲ್ಲಿ ಅದಿತ್ತು ಇದಿತ್ತು ಅದು ಕೊಟ್ಟಿಲ್ಲ, ಕಾರ್ಯಕರ್ತರು ಇದು ಕೊಟ್ಟಿಲ್ಲ ಅಂತ ಹೇಳೋದು ಒಂದು ಉದಾಹರಣೆಗೋಸ್ಕರ ನಾವು ಅದನ್ನು ಮಾಡಿದ್ದೀವಿ. ಮಲ್ಲಿಗೆ ಮಲ್ಲಿಗೆ